ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾದ ಹಾವೇರಿ ಜಿಲ್ಲೆಯ ಎಲ್ಲ ಮತದಾರ ಬಾಂಧವಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ ಸ್ಪರ್ಧೆಯಲ್ಲಿ ನಿಂತಿದ್ದೇನೆ. ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗೆದುಕೊಳ್ಳುವಂಥ ಯಾವುದೇ ಪ್ರಮೇಯ ಇಲ್ಲ. ಈ ಹಿಂದೆ ಅವಿರೋಧ ಆಯ್ಕೆಗಾಗಿ ಮಾಡಿರುವಂಥ ಒಂದು ಪ್ರಕ್ರಿಯೆ ಏನಿದೆ ಅದು ಕಾನೂನುಬಾಹಿರವಾಗಿರುವಂಥದ್ದು ಮತ್ತು ಏಕ ವ್ಯಕ್ತಿಯ ಒಂದು ಪ್ರಭಾವದಿಂದಾಗಿ ನಡೆದಿರುವಂಥ ಒಂದು ಕುತಂತ್ರ ಅಷ್ಟೇ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಾವೇರಿ ಜಿಲ್ಲೆಯ ಹಾವೇರಿ ಸದಸ್ಯರು ಅದೊಂದು ಬುರುಡೆ ಅವಿರೋಧ ಪ್ರಕ್ರಿಯೆಯನ್ನು ಖಂಡಿಸಬೇಕು ಮತ್ತು ವಿರೋಧಿಸಬೇಕು ಅಂತ ವಿನಂತಿಸ್ಕೊಳ್ತಾ, ನಾನು ಬೇರೆ ಯಾರಿಗೂ ನಾನು ಅವ್ರ ಪರವಾಗಿ ನಾನು ಹಿಂದಕ್ಕೆ ತಕ್ಕೊಂಡು ನಡೀತೀನಿ ಅನ್ನುವಂಥ ಒಂದು ಅಪಪ್ರಚಾರವೂ ಕೂಡ ನಡೀತಾ ಇದೆ. ಇದು ಖಂಡಿತ ಸುಳ್ಳು. ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರ ಪರವಾಗಿ ನಾನು ನಿಂತ್ಕೊಂಡಿದ್ದೇನೆ, ಸ್ಪರ್ಧಿಸಿದ್ದೇನೆ. ಆದ್ದರಿಂದ ಈ ಬುರುಡೆ ಅವಿರೋಧ ಆಯ್ಕೆಯ ಒಂದು ಕುತಂತ್ರ ಪ್ರಹಸನವನ್ನು ತಾವು ನಂಬಬಾರ್ದು ಮತ್ತು ಅದನ್ನು ವಿರೋಧಿಸಬೇಕು ಹಾಗೂ ಅವರನ್ನು ಖಂಡಿಸಬೇಕು. ಲಿಂಗ ರಾಜಕೀಯ, ಜಾತಿ ರಾಜಕೀಯ, ಧನ ರಾಜಕೀಯ ಇಂಥ ಕೆಟ್ಟ ಹೀನ ಕುಕೃತ್ಯಗಳಲ್ಲಿ ತೊಡಗಿರುವಂಥವ್ರ ವಿರುದ್ಧ ತಾವು ಧ್ವನಿ ಎತ್ತಬೇಕು. ನನ್ನನ್ನೇ ಚುನಾಯಿತನನ್ನಾಗಿ ಮಾಡಬೇಕು. ನಾನು ಗೆದ್ದರೆ ನೀವು ಗೆದ್ದ ಹಾಗೆ, ನಾನು ಸೋತರೆ ನೀವು ಸೋತ ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಬಯಸ್ತೇನೆ. ತಾವು ಸಹಕರಿಸಿ ನನ್ನನ್ನೇ ನಿಮ್ಮ ಪ್ರತಿನಿಧಿ ಅಂತ ಆಯ್ಕೆ ಮಾಡೋದಕ್ಕೆ ನೀವು ಸ್ವತಂತ್ರರಿದ್ದೀರಿ. ಯಾರದೇ ಪ್ರಭಾವ, ಒತ್ತಡಕ್ಕೆ, ಲಾಭಿಗೆ, ಲಾಭಕ್ಕೆ ತಾವು ಕಿವಿ ಕೊಡೋದಿಲ್ಲ ಅನ್ನುವಂಥ ನಂಬಿಕೆ ನನಗಿದೆ. ನಮಸ್ಕಾರ.